ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ರೀಸೆಂಟಾಗಿ ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ಜಯನಗರ್ ಶಾಪಿಂಗ್ ವ್ಲಾಗ್ ಅಂತ ಹೇಳಿ. ಜಯನಗರಲ್ಲಿ ಶಾಪಿಂಗ್ ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ಸೊ ನಾನು ಈ ವೀಡಿಯೋದಲ್ಲಿ ಎಲ್ಲಿ ಸಿಗುತ್ತೆ, ಏನು ಫುಡ್ ತಿನ್ಬೋದು ನಾವು, ಎಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವೀಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಾನು ಜಯನಗರ್ ಬಸ್ ಸ್ಟಾಪ್ ಇದೆ ಅಲ್ಲ, ಅಲ್ಲಿ ಕಾರ್ಟ್ ನೋಡಿದೆ. ಈ ಕಾರ್ಟಲ್ಲಿ ಏನಂದರೆ ಬೇಲ್ಪುರಿ, ಚುರುಮುರಿ ಆ ಥರ ಚಾಟ್ಸ್ ಮಾರ್ತಿರ್ತಾರೆ, ಸೇವ್ಪುರಿ ಎಲ್ಲ ಸಿಗುತ್ತೆ. ಪ್ರೈಸ್ ಕೂಡ ಸ್ವಲ್ಪ ಹೈಯರ್ ರೇಂಜಲ್ಲೇ ಇರುತ್ತೆ, ಅಂದರೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಬೇರೆ ಕಡೆ 30-40ಗೆಲ್ಲ ಸಿಗುತ್ತೆ, ಇವ್ರ ಹತ್ರ 50-60-70 ಆ ಥರ. ಬಟ್ ಇವರು ಆ ಬೇಲ್ಪುರಿಗೆ ತುಂಬ ಐಟಮ್ಸ್ ಹಾಕ್ತಾರೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕ್ವಾಂಟಿಟಿನೂ ಅಷ್ಟೇ, ಜಾಸ್ತಿನೇ ಕೊಡ್ತಾರೆ, ಇಬ್ಬರೂ ಆರಾಮಾಗಿ ತಿನ್ಬೋದು. ನಾವು ಬೇರೆ ಬೇರೆನೂ ಟ್ರೈ ಮಾಡಬೇಕಲ್ವಾ, ಅದಕ್ಕೆ ಜಸ್ಟ್ ಒನ್ ಬೇಲ್ಪುರಿ ತಿಂದರೆ ಸಾಕಾಗತ್ತೆ ಅಂತ ಅಂದ್ಕೊಂಡು ಒಂದು ತೊಗೊಂಡ್ವಿ. ಈ ಕಾರ್ಟ್ ಆ್ಯಕ್ಚುಲಿ ನಾನು PU ನೋಡ್ತಾ ಇದ್ದೀನಿ, ಇಲ್ಲೇ ಇಟ್ಕೊಂಡಿದ್ದಾರೆ. ಒಂದು 7-8 ಇಯರ್ಸ್ ಆಗಿರ್ಬೋದೇನೋ, ಅವಾಗಿಂದ ಇಲ್ಲೇ ಇದೆ. ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಅಯ್ಯಂಗಾರ್ಸ್ ಬೇಕ್ರಿ ಅಂತ ಹೇಳ್ಬಿಟ್ಟು, ಇದೂ ಅಷ್ಟೇ ನನ್ನ ಕಾಲೇಜ್ ಟೈಮ್ಸಿಂದನೇ ಫೇಮಸ್. ಇಲ್ಲಿ ಕೇಕ್ಸ್ ಮಾತ್ರ ಸಖತ್ತಾಗಿರುತ್ತೆ ಅಂತ ನಾನು ಕೇಳಿದ್ದೀನಿ, ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ನಾವಿಲ್ಲಿ ಟ್ರೈ ಮಾಡಿದ್ದು ಬಂದು ಹನಿ ಕೇಕ್. ಹನಿ ಕೇಕ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇಲ್ಲಿ. ಆ ರಾಸ್ಬೆರಿ ಜ್ಯಾಮ್ ಅಂತೂ ಸಖತ್ತಾಗಿರುತ್ತೆ, ಮತ್ತು ಅದರಲ್ಲಿ ಕೊಬ್ಬರಿ ಎಲ್ಲ ಹಾಕಿರ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ನೆಕ್ಸ್ಟ್ ನಾವು ಬಂದಿದ್ದು ಕೇಕ್ ವಾಲಾಗೆ, ಅಲ್ಲಿನೂ ಅಷ್ಟೇ ಎಲ್ಲ ಫ್ರೆಶ್ ಆಗಿರೋ ಪೇಸ್ಟ್ರೀಸ್ ಎಲ್ಲ ಸಿಗುತ್ತೆ. ನಾವು ಬರ್ಗರ್ ಮತ್ತು ರೋಲ್ ಏನೋ ತೊಗೊಂಡಿದ್ವಿ, ಬರ್ಗರ್ ಬನ್ನು ಅಷ್ಟೇ ತುಂಬಾ ಸಾಫ್ಟ್ ಆಗಿತ್ತು, ನನಗಂತೂ ಟೇಸ್ಟ್ ಇಷ್ಟ ಆಯಿತು. ಮತ್ತು ಪ್ರೈಸ್ ಕೂಡ ತುಂಬ ಕಮ್ಮಿ, ಐ ಥಿಂಕ್ ಈ ಬರ್ಗರ್ಗೆ 49 ಇಲ್ಲ 39 ರುಪೀಸ್ ಅನಿಸುತ್ತೆ. ಇದನ್ನು ಅಷ್ಟೇ ಟ್ರೈ ಮಾಡೋದು ಮಿಸ್ ಮಾಡಬೇಡಿ. ಕೇಕ್ ವಾಲಾದಲ್ಲಿ ಇದೆರಡು ಅಲ್ಲದೆ ಇನ್ನು ಒಳ್ಳೊಳ್ಳೆ ಪೇಸ್ಟ್ರಿ ಸಿಗುತ್ತೆ, ಅದನ್ನು ಟ್ರೈ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದು ಹರಿ ಸ್ಯಾಂಡ್ವಿಜ್, ಹರಿ ಸೂಪರ್ ಸ್ಯಾಂಡ್ವಿಜ್ ಅಂತ ಇದೆಯಲ್ಲ ಜಯನಗರಲ್ಲಿ, ಅದು ಫೇಮಸ್ ಆ್ಯಕ್ಚುಲಿ. ಅಲ್ಲಿ ಬಂದಿದ್ವಿ, ಅಲ್ಲಿ ನಾವು ಸ್ಯಾಂಡ್ವಿಚ್ ಮತ್ತು ಗೋಬಿ ಮಂಚೂರಿಯನ್ ತೊಗೊಂಡ್ವಿ. ಇಲ್ಲಿ ಮಂಚೂರಿಯನ್ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡ್ವಿ, ಬಟ್ ಬಿಸಿಲಿದ್ದಿದ್ದ ಕಾರಣ ನಮಗೆ ಫುಲ್ ತಿನ್ನೋಕ್ಕಾಗಿಲ್ಲ, ಸ್ವಲ್ಪ ಮಾತ್ರ ತಿನ್ವಿ. ಆ್ಯಂಡ್ ಸ್ಯಾಂಡ್ವಿಚ್ ನನಗೆ ಅಷ್ಟೇನು ಇಷ್ಟ ಆಗಿಲ್ಲ, ಪ್ರೈಸು ಜಾಸ್ತಿ ಅಂತ ಅನ್ನಿಸ್ತು. ಮತ್ತು ಒಳಗಡೆ ಬರೀ ಸ್ಪೆಷಲ್ ಸ್ಯಾಂಡ್ವಿಚ್ ಅಂತೇಳಿ ಬರೀ ಕ್ಯಾಪ್ಸಿಕಮ್ಮೇ ಕಾಣಿಸ್ತು. ಸೊ ನನಗಷ್ಟು ಇಷ್ಟ ಆಗಿಲ್ಲ ಅಲ್ಲಿ. ನೆಕ್ಸ್ಟ್ ಅದಾದಮೇಲೆ ಕೂಲ್ ಜಾಯಿಂಟಿಗೆ ಬಂದ್ವಿ. ಕೂಲ್ ಜಾಯಿಂಟಲ್ಲಿ ನಾನು ತೊಗೊಂಡಿದ್ದು ಬಂದುಬಿಟ್ಟು ಟ್ರಿಪಲ್ ಸಂಡೇ ಅಂತ ಹೇಳಿಬಿಟ್ಟು, ಇದು ಚೆನ್ನಾಗಿತ್ತು ಬಟ್ ಚಾಕ್ಲೇಟ್ ಸಾಸ್ ಅಷ್ಟು ಇಷ್ಟ ಆಗಿಲ್ಲ. ಸೊ ಇದಾಗಿತ್ತು ನಮ್ಮ ಜಯನಗರ್ ಫುಡ್ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.